ಹಾಯ್ ಫ್ರೆಂಡ್ಸ್, ಮಹಾಲಕ್ಷ್ಮಿ ಬನ್ನಿ. ಇವತ್ತು ಒಂದು ಹೆಲ್ತಿ ಸಲಾಡ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಸಲಾಡ್. ಸಾಮಾನ್ಯ ನಾವು ಈ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಮಿಕ್ಸ್ ಮಾಡಿ ಒಂದು ಸಲಾಡ್ ಥರ ಮಾಡಿದಾಗ ಅದು ಬಹಳ ಚೆನ್ನಾಗಿರುತ್ತೆ. ನಾವು ಬೇರೆ ಅಡುಗೆಗಳು ತಿಂಡಿಗಳಿಗಿಂತ ಇದು ವಿನೂತನವಾಗಿ ಮಾಡೋದು ಸುಲಭ. ಏನಂದರೆ, ಒಂದು 3 ದಿವಸ ಮುಂಚೆ ನೀವು ನೀರಲ್ಲಿ ನೆನೆಸಿ ಒಂದು 24 hours ಆರ್ ಒಂದು 18-20 hours, ಆಮೇಲೆ ಅದನ್ನು ನೀವು ಚೆನ್ನಾಗಿ ನೀರೆಲ್ಲ ತೆಗೆದು ಗಟ್ಟಿಯಾದ ಟೈಟ್ ಬಾಕ್ಸ್ಗಳಲ್ಲಿ ನೀವು ಎತ್ತಿಟ್ಟರೆ ತಾನಾಗಿ ಮೊಳಕೆ ಬರುತ್ತೆ. ಒಂದು 2 days ವೆಯ್ಟ್ ಮಾಡಬೇಕಾಗತ್ತೆ. ಈ ಥರ ಏನಾದರೂ ತುಂಬ ಚಳಿಗಾಲ ನವಂಬರ್ ಡಿಸೆಂಬರ್ ಜನವರಿಲಾದರೆ ನೀವು ಈ ಮೈಕ್ರೋವನ್ನು ಅಥವಾ ಯಾವುದಾದ್ರು ಗಟ್ಟಿಯಾದ ಬಾಕ್ಸ್ ಒಳಗಡೆ ಇಟ್ಟಾಗ ಅದು ತುಂಬ ಬೇಗ ಶಾಖದಲ್ಲಿ ನಿಮಗೆ ವಿತಿನ್ 2 ಡೇಸಲ್ಲಿ ನಿಮಗೆ ಅಟ್ಲೀಸ್ಟ್ ಈ ಥರ 1 ಇಂಚು ಮೊಳಕೆ ಬಂದ್ಬಿಡುತ್ತೆ ನಿಮಗೆ. ಇವತ್ತು ನಾನು ಹೆಸರುಕಾಳು, ಕಡಲೆಕಾಳು, ಮೆಂತ್ಯ, ಹಲಸಂದಿ, ಕಡಲೆಕಾಯಿ ಬೀಜ ಹೀಗೆ ಒಂದು 5-6 ಕಾಳುಗಳಲ್ಲಿ ಮೊಳಕೆ ಕಟ್ಟಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷದಲ್ಲಿ ಬ್ಯೂಟಿಫುಲ್ಲಾಗಿ ಸಲಾಡ್ ರೆಡಿ ಮಾಡಿ ಎಲ್ಲರಿಗೂ ಸರ್ವ್ ಮಾಡೋಣ. ಬನ್ನಿ ಮಾಡೋಣ, ಬನ್ನಿ. ಈಗ ಒಂದೊಂದೇ ಕಾಳುಗಳನ್ನ ತಟ್ಟೆಗೆ ಹಾಕ್ತೀನಿ ನೋಡಿ. ಇದು ಕಡಲೆಕಾಳು, ಹಲಸಂದಿ, ಹೆಸರುಕಾಳು, ಮೆಂತ್ಯ. ಈ ಮೆಂತ್ಯನೂ ಅಷ್ಟೇ, ಮೊಳಕೆ ಬಂದಮೇಲೆ ಅದೊಂಥರ ಸ್ವೀಟಿಶಾಗಿ ಒಳ್ಳೆ ಟೇಸ್ಟ್ ಬಂದಿರುತ್ತೆ. ಕಡಲೆಕಾಯಿ ಬೀಜ, ಇದು ಕೂಡ ನೆನೆಸಿ ನೋಡಿ ಚಿಕ್ಕದಾಗಿ ಮೊಳಕೆ ಬಂದಿದೆ. ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಏನು ಬೇಕಾದರೂ ನಿಮ್ಮ ಟೇಸ್ಟ್ ಪ್ರಕಾರ ಈ ಸಲಾಡ್ಗೆ ಮಿಕ್ಸ್ ಮಾಡ್ಬೋದು. ಕಾಯಿ ತುರಿ ಸ್ವಲ್ಪ, ಇದಕ್ಕೆ ಬಿಡಿಸಿದ ದಾಳಿಂಬೆ, ಪೊಮೊಗ್ರೆನೇಟ್, ಇದು ಕೂಡ ಭಾಳನೇ ಗೊತ್ತಿದೆ ನಿಮಗೆ ತುಂಬ ಉಪಯೋಗ ಅದು. ಕೊತ್ತಂಬರಿ, 1-2 ಸೀಳಿರೋ ಹಸಿಮೆಣಸಿನ್ಕಾಯಿ, ಯಾಕಂದರೆ ಅದು ಉದ್ದ ಸೀಳಿರ್ತೀವಿ ಸ್ಯಾಲಡಲ್ಲಿ ನಾವು ತೆಗೆದು ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ನಿಂಬೆಹಣ್ಣು ಬೀಜ ತೆಗೆದಿದ್ದೀವಿ, ಬೇಕು ಅಂದರೆ ಆಮೇಲೆ ಮಿಕ್ಸ್ ಮಾಡೋಣ. ಇದಕ್ಕೆ ಲೈಟಾಗಿ ಸ್ವಲ್ಪ ಪೆಪ್ಪರ್ ಪೌಡರ್, ಈಗ ಹದವಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಮೇಲೆ ಇನ್ನೂ ಸ್ವಲ್ಪ ಗಾರ್ನಿಶ್ ಮಾಡೋಣ. ಸೈಡಲ್ಲಿ ಹೆಚ್ಚಿದ ಸೌತೆಕಾಯಿ, ಮತ್ತು ಬೇಕಂದರೆ ನಾವು ನಿಂಬೆಹಣ್ಣು ಹಿಂಡ್ಬೋದು ಇನ್ನೊಂದು ಸ್ವಲ್ಪ. ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಇದನ್ನು ನಾವು ಡೈನಿಂಗಲ್ಲಿ ಇವನ್ ಎನಿ ಟೈಮ್ ಫಾರ್ ಬ್ರೇಕ್ಫಾಸ್ಟ್ ರಿಯಲಿ ಗುಡ್ ಇವನ್
ಬಿಫೋರ್ ಎನಿ ಡಿನ್ನರ್ ಆರ್ ಲಂಚ್ ತುಂಬ ಚೆನ್ನಾಗಿರುತ್ತೆ ಇದು ಸರ್ವ್ ಮಾಡಿದ್ರೆ. ಸೊ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಲ್ಸೋ. ಇದು ನೀವು ಒಂದು ಸುಮಾರು ಒಂದು 10 ಜನಕ್ಕೆ ಸರ್ವ್ ಮಾಡ್ಬೋದು, ಅಷ್ಟು ಸ್ಯಾಲೆಡ್ ಇವಾಗ ರೆಡಿಯಾಗಿದೆ. ಇದನ್ನು ನೀವು ಮಾಡಿ ಖಂಡಿತ ತುಂಬ ಸುಲಭ. ಮೊಳಕೆ ಒಂದಿತ್ತು ಅಂದರೆ ನೀವು ವಾರದಲ್ಲಿ ಒಂದು ದಿವಸ ಮೊಳಕೆ ಕಟ್ಟಿದ್ರೆ ವಾರ ಪೂರ್ತಿ ನೀವು ಸರ್ವ್ ಮಾಡ್ಬೋದು. ಈ ರೀತಿ ರೆಡಿ ಮಾಡಿ ಹಾಗೆ ಈ ನನ್ನ ಒಂದು ಚಾನೆಲ್ನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.